ತೇಜಸ್ವಿನಿ ಅನಂತ್ ಕುಮಾರ್ ಅವರ ಭಾವುಕ ಟ್ವೀಟ್ಗೆ ಅಭಿಮಾನಿಗಳ ಅಕ್ಕರೆಯ ಸಾಂತ್ವನವನ್ನ ನೀಡಿದ್ದಾರೆ ನಾವು ಅಧೀರರಾಗುವ ಸನ್ನಿವೇಶ ಬಂದ್ರೆ ದೇವರು ನಮ್ಮ ಪ್ರಗತಿಗಾಗಿ ಮುಂದೆಲ್ಲೋ ಅಮೂಲ್ಯವಾದ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ ಇಂಥ ಒಂದು ಅರ್ಥದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಮಾಡಿರುವ ಟ್ವೀಟ್ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ರು ಪಕ್ಷದ ವಿರುದ್ಧ ಯಾವುದೇ ಬೇಸರ ತೋರಿಸದೆ ಪಕ್ಷಕ್ಕಾಗಿಯೇ ದುಡಿತೀನಿ ಅನ್ನೋ ಮೂಲಕ ಪ್ರಬುದ್ಧತೆಯನ್ನ ಮೆರೆದವರು ತೇಜಸ್ವಿನಿ ಅನಂತಕುಮಾರ್ ಕೇಂದ್ರದ ಮಾಜಿ ಸಚಿವ ದಿವಂಗತ ಅನಂತಕುಮಾರ್ ಅವರಂತೆ ಬಿಜೆಪಿಯ ಪರವಾಗಿಯೇ ಪ್ರಚಾರ ಮಾಡ್ತೀನಿ ಅಂತ ಹೇಳಿದವರು ಅವರು ಆದ್ರೆ ಗುರುವಾರ ಅವರು ಮಾಡಿದ ಟ್ವೀಟ್ ಅವ್ರಿಗೂ ಕೂಡ ತೀವ್ರ ಬೇಸರವಾಗಿದೆ ಅನ್ನೋ ಸತ್ಯವನ್ನ ಅರ್ಥ ಮಾಡಿಸಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿನಿ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಪ್ರಚಾರವನ್ನ ಕೂಡ ಮಾಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ನಡೆದ ನಾಟಕೀಯ ಬೆಳವಣಿಗೆಯಲ್ಲಿ ಯುವ ನಾಯಕ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ತು ಇದರಿಂದ ಅವರಿಗೆ ಆಘಾತವಾದ್ರು ಅವರು ತೇಜಸ್ವಿ ಸೂರ್ಯ ಅವರನ್ನ ಆಶೀರ್ವದಿಸಿ ಅವ್ರ ಬಗ್ಗೆ ಒಳ್ಳೆ ಮಾತನಾಡಿ ತಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಘನತೆ ಬರುವಂತೆ ನಡ್ಕೊಂಡ್ರು ಬಿಜೆಪಿ ಅವರನ್ನ ರಾಜ್ಯ ಉಪಾಧ್ಯಕ್ಷೆಯನ್ನಾಗಿ ಆದರೂ ಪತಿಯ ಕ್ಷೇತ್ರದಿಂದ ನಿಂತು ಗೆದ್ದ ಆ ಕ್ಷೇತ್ರದ ಜನರ ಸೇವೆ ಮಾಡುವ ಅನಂತಕುಮಾರ್ ಅವರು ಉಳಿಸಿಕೊಂಡು ಬಂದ ಪರಂಪರೆಯನ್ನ ಮುಂದುವರಿಸುವ ಆಸೆಯನ್ನ ಮಾತ್ರ ಈಡೇರಿಸಿಕೊಳ್ಳೋಕೆ ಆಗ್ಲೇ ಇಲ್ಲ ಮೋಡ ಮುರಿದ್ರೆ ಮಳೆ ಬರುತ್ತೆ ಮಣ್ಣು ಮುರಿದ್ರೆ ಹೊಲವಾಗತ್ತೆ ಬೆಳೆ ಮುರಿದ್ರೆ ಇಳುವರಿ ಬರುತ್ತೆ ಬೀಜ ಮುರಿದ್ರೆ ಗಿಡವಾಗುತ್ತೆ ನಮ್ಗೆ ನೋಡಿ ನೋವಾಗುವ ಸನ್ನಿವೇಶ ಎದುರಾದ್ರೆ ಮುಂದೆಲ್ಲೋ ದೇವ್ರು ನಮ್ಮ ಪ್ರಗತಿಗಾಗಿ ಅವಕಾಶ ಕೊಟ್ಟಿದ್ದಾನೆ ಅಂತ ಅರ್ಥ ಶಾಂತಿಯಿಂದ ಬದುಕೋದನ್ನ ಕಲಿಯೋಣ ಅಂತ ತೇಜಸ್ವಿನಿ ಟ್ವೀಟ್ ಮಾಡಿದ್ರು ಅವರ ಈ ಭಾವುಕ ಗೆ ಅವರ ಅಭಿಮಾನಿಗಳು ಅಷ್ಟೇ ಭಾವುಕತೆ ಅಕ್ಕರೆಯಿಂದ ಸಾಂತ್ವನವನ್ನ ಹೇಳಿದ್ದಾರೆ ಸತ್ಯ ಮೇಡಮ್ ದೇವ್ರು ನಿಮ್ಗೆ ಬೇರೆಯದ್ದೇ ದಾರಿಯನ್ನ ಹುಡುಕಿದ್ದಾನೆ ನಾವು ಅನಂತಕುಮಾರ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಿಮ್ಗೆ ದೇವ್ರು ಶಕ್ತಿ ಆರೋಗ್ಯ ಕೊಡ್ಲಿ ಎಲ್ರಿಗೂ ನಮ್ದೇ ಆದ ಕರ್ತವ್ಯ ಇದೆಯಲ್ಲ ಆದ್ರಿಂದ ನೀವು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿ ಈ ಲೋಕಸಭೆ ಚುನಾವಣೆ ದುಷ್ಟರ ವಿರುದ್ಧ ವಶಿಷ್ಟರ ಹೋರಾಟ ಅದಕ್ಕೆ ನೀವು ಕೈ ಜೋಡಿಸಿ ಅಂತ ರಾಜೀವ್ ಚದಾನ್ ಅವರು ಟ್ವೀಟ್ ಮಾಡಿದ್ದಾರೆ ನಿಮ್ಮ ಮೇಲಿನ ಅತ್ಯಂತ ಗೌರವದಿಂದ ಹೇಳ್ತಾ ಇದೀನಿ ನಮ್ಮ ಗುರಿ ಏನಿದ್ರು ಪಕ್ಷಕ್ಕೆ ಮತ್ತೆ ದೇಶಕ್ಕೆ ಕೊಡುಗೆ ಕೊಡೋದು ಒಬ್ಬರ ವೈಯಕ್ತಿಕ ಬೆಳವಣಿಗೆ ಬಗ್ಗೆ ಚಿಂತಿಸೋದು ಬೇಡ ನಾವು ನಿಸ್ವಾರ್ಥಿಗಳಾಗಿರುವಾಗ ನಮ್ಗೆ ನೋವಾಗುವ ಪರಿಸ್ಥಿತಿ ಬರೋದಿಲ್ಲ ನೀವ್ ಸರಿಯಾದ ಹಾದಿಯನ್ನ ತುಳಿತಿದ್ದೀರಿ ದೇವ್ರು ನಿಮ್ಗೆ ಆಶೀರ್ವದಿಸ್ಲಿ ಅಂತ ಶ್ರೀಧರನ್ ಅವರು ಟ್ವೀಟ್ ಮಾಡಿದ್ದಾರೆ ಗ್ರೇಟ್ ಮೆಸೇಜ್ ಮೇಡಮ್ ಅನಂತಕುಮಾರ್ ಅವರ ಕನಸು ನಿಮ್ಮಿಂದ ಈಡೇರ್ಲಿ ಅನ್ನೋದು ನಮ್ಮ ಆಸೆ ಇದು ಮೊದಲ ಹೆಜ್ಜೆ ಅಷ್ಟೇ ನೀವು ನಿಮ್ಮ ಪ್ರಬುದ್ಧತೆಯನ್ನ ಕೋರಿದ್ದೀರಾ ಹಾಗೆ ನಿಮ್ಮ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸುವಂತಾಗ್ಲಿ ಅಂತ ಸಂಜಯ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ ನಮ್ಗೆಲ್ಲ ರಾಜಕೀಯ ಕ್ಷೇತ್ರದ ಬಗ್ಗೆ ಇದ್ದ ಕೆಟ್ಟ ಭಾವನೆಯನ್ನ ತೊಡೆದು ಹಾಕಿದ್ದು ನೀವು ನಿಮ್ಮಂತ ಬೆರಳೆಣಿಕೆಯ ರಾಜಕಾರಣಗಳಿಂದ ನಮ್ಗೆ ರಾಜಕೀಯದ ಮೇಲೆ ನಂಬಿಕೆ ಬಂದಿದೆ ನಾವೆಲ್ಲ ನಿಮ್ಮೊಂದಿಗಿದ್ದೀವಿ ಅಂತ ಮೀನಾಕ್ಷಿ ದೇವಿ ಅನ್ನೋರು ಟ್ವೀಟ್ ಮಾಡಿದ್ದಾರೆ ಕೊನೆಯದಾಗಿ ಸಮ್ ಟೈಮ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನಡೀದೇ ಇರಬಹುದು ಹಾಗಂತ ಎಲ್ರಿಗೂ ಅಧಿಕಾರನೇ ಬೇಕು ಅಂದ್ರೆ ಹೇಗೆ ನಾವು ದೇಶಕ್ಕೆ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ಅನಿತಾ ಪೂಜಾರಿ ಅನ್ನೋರು ಕೂಡ ಟ್ವೀಟ್ ಮಾಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರ ಟ್ವೀಟ್ ಬಗ್ಗೆ ನಿಮಗೇನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಮ ಕಮೆಂಟ್ ನಲ್ಲಿ ನಿಮ್ಮ ಕಮೆಂಟ್ ಅನ್ನ ಹಾಕಿ ಕಳಿಸಿ